ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಘು, ನೀವು ನೋಡ್ತಾ ಇದ್ದಾರೆ ಟೆಕ್ಸ್ಟ್ ಚಾನಲ್. ಫ್ರೆಂಡ್ಸ್, ಪೈಥಾನ್ ಲರ್ನ್ ಇನ್ ಕನ್ನಡ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಲೆಸನ್ ಅಲ್ಲಿ ನಾವು ಡೇಟಾ ಟೈಪ್ ಅಂದ್ರೆ ಏನು, ಅದೇ ರೀತಿ ವೇರಿಯಬಲ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಫ್ರೆಂಡ್ಸ್, ಮೊದಲಿಗೆ ನಾವು ವೇರಿಯಬಲ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ತಿಳ್ಕೊಂಡಿರ್ತೀರ, ಎಕ್ಸ್ ಈಸ್ ಈಕ್ವಲ್ ಟು 10, ವೈ ಈಸ್ ಈಕ್ವಲ್ ಟು 20, ಅದೇ ರೀತಿ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಓಕೆನಾ ಅಂತ ತಿಳ್ಕೊಂಡಿರ್ತೀರ, ಕರೆಕ್ಟಾ? ಈಗ ನಾವು ಇದನ್ನ ಪ್ರಿಂಟ್ ಕೊಡೋಣ ಫಸ್ಟ್. ಓಕೆನಾ? ಪ್ರಿಂಟ್ ಝಡ್. ಓಕೆನಾ? ಓಕೆ, ಸೊ ಈಗ ಇದನ್ನ ರನ್ ಮಾಡೋಣ. ಓಕೆ, ಏನ್ ಬಂದಿದೆ ರಿಸಲ್ಟ್? 30 ಅಂತ ಬಂದಿದೆ. ಹೇಗೆ? 10 + 20 ಅಂತ ಇಲ್ಲಿ ಹೇಳಿದೀವಿ, ಅಂದ್ರೆ ಅದ್ರ ಬದಲಾಗಿ ಏನ್ ಹೇಳಿದೀವಿ ನಾವು, ಈ 10 + 20 ಅಂತ ಹೇಳಿದೀವಲ್ಲ, ಅದ್ರ ಬದಲಾಗಿ ನಾವು ಇಲ್ಲಿ ಏನ್ ಕೊಟ್ಟಿದೀವಿ, ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ವಿ. ಕರೆಕ್ಟಾ? ಅಂದ್ರೆ ಏನರ್ಥ, ಎಕ್ಸ್ ಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ, ಎಕ್ಸ್ ಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ. ಅಂದ್ರೆ ಎಕ್ಸ್ ಏನೀಗ 10, ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದ್ಮೇಲೆ ಎಕ್ಸ್ ಏನ ರೆಪ್ರೆಸೆಂಟ್ ಮಾಡುತ್ತೆ ನಮ್ಗೆ, 10 ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಅದೇ ರೀತಿ ವೈ ನ ವ್ಯಾಲ್ಯೂನ ನಾವು ಸೆಟ್ ಮಾಡಿದೀವಿ, ಏನಂತ 20 ಅಂತ. ಈ ಸಿಂಗಲ್ ಈಕ್ವಲ್ ಸೈನ್ ಇದ್ದಾಗ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ ಅಂತ ಅರ್ಥ. ಓಕೆನಾ? ಎಕ್ಸ್ ಗೆ ಒಂದು ವ್ಯಾಲ್ಯೂನ ಸೇರಿಸಿದೀವಿ ಅಂತ ಅರ್ಥ. ಓಕೆನಾ? ಈಗ ಏನ್ ಮಾಡಿದೀವಿ ಇಲ್ಲಿ, ವೈಗೆ ನಾವು 20 ಅಂತ ಹೇಳ್ತಾ ಇದೀವಿ. ಅಂದ್ರೆ ವೈ ಈ ಪ್ರೋಗ್ರಾಮ್ ಅಲ್ಲಿ ಎಷ್ಟನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದು 20 ರೆಪ್ರೆಸೆಂಟ್ ಮಾಡುತ್ತೆ. ಝಡ್ ನ ವ್ಯಾಲ್ಯೂನ ಎಲ್ಲೂ ಹೇಳಿಲ್ಲ ನಾವು, ಕರೆಕ್ಟಾ? ಝಡ್ ವ್ಯಾಲ್ಯೂನ ನಾವು ಇಲ್ಲಿ ಹೇಳಿಲ್ಲ. ಈಕ್ವಲ್ ಸೈನ್ ಹಾಕಿ ಏನ್ ಹೇಳಿದೀವಿ ನಾವು, ಎಕ್ಸ್ ಪ್ಲಸ್ ವೈ ನ ವ್ಯಾಲ್ಯೂನೇ ಝಡ್ ಆಗಿರುತ್ತೆ ಅಂತ. ಓಕೆನಾ? ಇಲ್ಲಿ ಝಡ್ ಇಸ್ ಈಕ್ವಲ್ ಟು 30 ಆ ರೀತಿ ಏನು ಕೊಟ್ಟಿಲ್ಲ. ಅದ್ರ ಬದಲಾಗಿ ನಾವು ಏನ್ ಮಾಡಿದೀವಿ, ಝಡ್ ಇಸ್ ಈಕ್ವಲ್ ಟು ಎಕ್ಸ್ ಮತ್ತು ವೈ ನ ಏನ್ ಮೊತ್ತ ಇದೆಯೋ, ಅಂದ್ರೆ ಯಾರ್ ಮಾಡಿದಾಗ ಏನ್ ಬರುತ್ತೋ ವ್ಯಾಲ್ಯೂ, ಅದು ಝಡ್ ನ ವ್ಯಾಲ್ಯೂ ಆಗಿರುತ್ತೆ ಅಂತ ಹೇಳಿದೀವಿ. ಓಕೆನಾ? ಹಾಗಿದ್ದಾಗ ಏನ್ ಕೊಡುತ್ತೆ ಅದ್ರ ರಿಸಲ್ಟ್ ನಮ್ಗೆ, 30 ಅಂತ ಕೊಟ್ಟಿದೆ ಅಲ್ವಾ? ಈಗ ಇದರಿಂದ ಏನ್ ಅರ್ಥ ಆಗಿದೆ ನಿಮ್ಗೆ, ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಸೊ ಈ ಎಕ್ಸ್ ಅನ್ನೋದು ಏನಂದ್ರೆ ವೇರಿಯಬಲ್. ಎಕ್ಸ್ ವೈ ಝಡ್ ಅನ್ನೋದು ಏನು? ವೇರಿಯಬಲ್. ವೇರಿಯಬಲ್ ಅಂದ್ರೆ ಏನು? ಒಂದು ವ್ಯಾಲ್ಯೂನ ಸ್ಟೋರ್ ಮಾಡುವಂತ ಲೊಕೇಶನ್, ಅರ್ಥ ಆಯ್ತಲ್ಲ? ಇದು ಒಂದು ಕಂಟೈನರ್ ತರ, ಅಂದ್ರೆ ವ್ಯಾಲ್ಯೂಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತ ಒಂದು ಕಂಟೈನರ್. ಸೊ ಎಕ್ಸ್ ಒಂದು ಕಂಟೈನರ್, ವೈ ಇಸ್ ಒಂದು ಕಂಟೈನರ್, ಝಡ್ ಒಂದು ಕಂಟೈನರ್. ಎಕ್ಸ್ ಕಂಟೈನರ್ಗೆ ಏನ್ ಹಾಕಿದೀವಿ, 10 ಅನ್ನೋ ಒಂದು ವ್ಯಾಲ್ಯೂನ ಹಾಕಿದೀವಿ. ಆ ಎಕ್ಸ್ ನ ವ್ಯಾಲ್ಯೂ ಇಲ್ಲಿ 10 ಆಗಿರುತ್ತೆ. ಇನ್ನೊಂದು ವ್ಯಾಲ್ಯೂನ ಸ್ಟೋರ್ ಮಾಡೋವರೆಗೂ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, 10 ಆಗಿರುತ್ತೆ. ಅದೇ ರೀತಿ ವೈ ನ ಕಂಟೈನರ್ಗೆ ಎಷ್ಟನ್ನ ಹಾಕಿದೀವಿ, 20 ಅನ್ನೋ ಒಂದು ವ್ಯಾಲ್ಯೂನ ಹಾಕಿದೀವಿ. ಈ ವೈ ಏನ್ ಮಾಡುತ್ತೆ, ಎಲ್ಲಿ ಕ್ಯಾಲ್ಕುಲೇಟ್ ಆದ್ರೂ ವೈ ನ ವ್ಯಾಲ್ಯೂ ಎಷ್ಟಂತ ತಗೊಳುತ್ತೆ, 20 ಅಂತಾನೆ ತಗೊಳುತ್ತೆ. ವೇರಿಯಬಲ್ಸ್ ಅಂದ್ರೆ ಏನಂತ ಅರ್ಥ ಆಯ್ತಲ್ಲ, ವೇರಿಯಬಲ್ಸ್ ಬಂದ್ಬಿಟ್ಟು ಒಂದು ವ್ಯಾಲ್ಯೂನ ಸ್ಟೋರ್ ಮಾಡುವಂತ ಒಂದು ಲೊಕೇಶನ್, ಒಂದು ವ್ಯಾಲ್ಯೂನ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅಷ್ಟೇ. ಓಕೆ, ಸೊ ಈಗ ವೇರಿಯಬಲ್ಸ್ ಅಂದ್ರೆ ಗೊತ್ತಾಯ್ತು. ಈಗ ಡೇಟಾ ಟೈಪ್. ಓಕೆ, ಡೇಟಾ ಟೈಪ್ ಅಂದ್ರೆ, ಸೊ ಎ ಇಸ್ ಈಕ್ವಲ್ ಟು 10, ಅಂದ್ರೆ ಎ ಬಂದ್ಬಿಟ್ಟು ವೇರಿಯಬಲ್, ಅದಕ್ಕೊಂದು 10 ಅನ್ನೋ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ ಅಲ್ವಾ. ಸೊ ಈ ಎ ಅನ್ನೋದು ಯಾವ ಟೈಪ್ ಆಫ್ ವೇರಿಯಬಲ್ಸ್ ಅಂದ್ರೆ, ಆ ಟೈಪ್ ಆಫ್ ವೇರಿಯಬಲ್ಸ್ ಅಂತ ಹೇಳ್ತಾ ಇದೀವಲ್ಲ, ಅದೇ ಅದರ ಡೇಟಾ ಟೈಪ್. ಓಕೆನಾ? ಸೊ ಈ ಎ ಅನ್ನೋದರ ಡೇಟಾ ಟೈಪ್ ಯಾವುದು ಅಂದ್ರೆ, ಆ ಎ ಅನ್ನೋ ಒಂದು ವೇರಿಯಬಲ್ ಯಾವ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ಕೊಂಡಿದೆಯೋ ಅದರ ಮೇಲೆ ಅದರ ಡೇಟಾ ಟೈಪ್ ನಿರ್ಧರಿಸುತ್ತೆ. ಓಕೆನಾ? ಎ ಯಾವ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿದೆಯೋ ಅದರ ಆಧಾರದ ಮೇಲೆ ಅದು ಯಾವ ಡೇಟಾ ಟೈಪ್ ಅಂತ ನಾವು ಹೇಳ್ಬೋದು. ಅದು ಹೇಗಂತ ಹೇಳ್ತೀನಿ ನೋಡಿ. ಎನ ವ್ಯಾಲ್ಯೂ 10 ಇದೆ. ಓಕೆನಾ?
ಟೆನ್ ಬಂದ್ಬಿಟ್ಟು ವಿಥೌಟ್ ಡೆಸಿಮಲ್, ಅಂದ್ರೆ ಡೆಸಿಮಲ್ ಇಲ್ಲದೆ ಇರೋ ನೆಗೆಟಿವ್ ಆರ್ ಪಾಸಿಟಿವ್ ವ್ಯಾಲ್ಯೂ ಬಂದ್ಬಿಟ್ಟು ಇಂಟೀಜರ್. ಅರ್ಥ ಮಾಡ್ಕೊಳ್ಳಿ, ನೆಗೆಟಿವ್ ಅಥವಾ ಪಾಸಿಟಿವ್ ಇರ್ಬೋದು, ಅಂದ್ರೆ ಮೈನಸ್ ವ್ಯಾಲ್ಯೂ ಇರ್ಬೋದು ಅಥವಾ ಪ್ಲಸ್ ಇರ್ಬೋದು, ಆದ್ರೆ ಡೆಸಿಮಲ್ ಆಗಿರಬಾರ್ದು. ಅಂತ ವ್ಯಾಲ್ಯೂ ಏನಾಗುತ್ತೆ, ಇಂಟೀಜರ್. ಅಂದ್ರೆ ಡೇಟಾ ಟೈಪ್ ಯಾವುದು, ಇಂಟೀಜರ್ ಡೇಟಾ ಟೈಪ್. ಓಕೆನಾ? ನೆಕ್ಸ್ಟ್, ಈಗ ಇಂಟೀಜರ್ ಡೇಟಾ ಟೈಪ್ ಓಕೆನಾ, ಯಾವುದು, ಟೆನ್. ಟೆನ್ ಇಂಟೀಜರ್ ಡೇಟಾ ಟೈಪ್ ಆದ್ಮೇಲೆ 0.5 ಅಥವಾ ಡೆಸಿಮಲ್, ಯಾವುದೇ ಒಂದು ವ್ಯಾಲ್ಯೂ ಡೆಸಿಮಲ್ ಆಗಿದ್ರೆ ಅದು ಏನಾಗುತ್ತೆ, ಅದು ಬಂದ್ಬಿಟ್ಟು ಫ್ಲೋಟ್. ಓಕೆನಾ? ಫ್ಲೋಟ್ ವೇರಿಯಬಲ್ ಅಥವಾ ಫ್ಲೋಟ್ ಡೇಟಾ ಟೈಪ್, ಫ್ಲೋಟ್ ವೇರಿಯಬಲ್ ಅಂದ್ರೆ ಡೇಟಾ ಟೈಪ್ ಬಂದ್ಬಿಟ್ಟು ಫ್ಲೋಟ್. ಯಾಕೆ, ಅದು ಬಂದ್ಬಿಟ್ಟು ಡೆಸಿಮಲ್ ಪಾಯಿಂಟ್ ಗಳನ್ನ ಹೊಂದಿದೆ. ಓಕೆನಾ? ಅದು ಬಂದ್ಬಿಟ್ಟು ಡೆಸಿಮಲ್ ಪಾಯಿಂಟ್ ಗಳನ್ನ ಹೊಂದಿರೋದ್ರಿಂದ ಎ ಅನ್ನೋದು ಈಗ ಏನಾಯ್ತು, ಫ್ಲೋಟ್ ವೇರಿಯಬಲ್ ಆಯ್ತು. ಫ್ಲೋಟ್ ಅಂದ್ರೆ ಏನು, ಅದರ ಡೇಟಾ ಟೈಪ್. ಓಕೆನಾ? ಯಾವ ಒಂದು ಡೇಟಾನ ಅದು ಸ್ಟೋರ್ ಮಾಡ್ಕೊಂಡಿದೆ, ಅದು ಅದರ ಡೇಟಾ ಟೈಪ್. ಓಕೆನಾ? ಈಗ ಎ ಏನಾಯ್ತು, ಈಗ ಫ್ಲೋಟ್ ವೇರಿಯಬಲ್ ಆಯ್ತು. ಸೊ ಅದೇ ಈ ಡೆಸಿಮಲ್ ನ ರಿಮೂವ್ ಮಾಡಿದಾಗ ಏನಾಯ್ತು, ಇಂಟೀಜರ್ ವೇರಿಯಬಲ್ ಆಯ್ತು. ಸೊ ಈಗ ನಾನು ಇದನ್ನ ಮೈನಸ್ ಅಂತ ಮಾಡ್ತೇನೆ, ಇವಾಗಲೂ ಕೂಡ ಎ ಇಂಟೀಜರ್ ವೇರಿಯಬಲ್. ಓಕೆನಾ? ಅದೇ ರೀತಿ ಈಗ ನಾನು 0.5 ಆ್ಯಡ್ ಮಾಡಿದಾಗ ಅಥವಾ ಯಾವುದೇ ಒಂದು ಡೆಸಿಮಲ್ ವ್ಯಾಲ್ಯೂನ ಎಂಟ್ರಿ ಮಾಡಿದಾಗ ಏನಾಗುತ್ತೆ, ಅವಾಗ ಮೈನಸ್ ಆಗಿರ್ಬೋದು ಅಥವಾ ಪ್ಲಸ್ ಆಗಿರ್ಬೋದು, ಅಂದ್ರೆ ನೆಗೆಟಿವ್ ಆಗಿರ್ಬೋದು ಇಲ್ಲ ಪಾಸಿಟಿವ್ ವ್ಯಾಲ್ಯೂ ಇರ್ಬೋದು, ಡೆಸಿಮಲ್ ಪಾಯಿಂಟ್ ಇರಬೇಕು. ಅವಾಗ ಏನಾಗುತ್ತೆ, ಇದು ಫ್ಲೋಟ್ ವೇರಿಯಬಲ್ ಆಗುತ್ತೆ. ಅಂದ್ರೆ ಫ್ಲೋಟ್ ಅನ್ನೋದೇನು, ಡೇಟಾ ಟೈಪ್, ಎ ಯಾವ ಡೇಟಾನ ಸ್ಟೋರ್ ಮಾಡ್ಕೊಂಡಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಎ ಯಾವ ಒಂದು ಡೇಟಾನ ಸ್ಟೋರ್ ಮಾಡ್ಕೊಂಡಿದೆ, ಫ್ಲೋಟ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿದೆ. ಹಾಗಿದ್ದಾಗ ಎ ಏನು, ಒಂದು ಫ್ಲೋಟ್ ವೇರಿಯಬಲ್. ಅರ್ಥ ಆಯ್ತಲ್ಲ, ಇಂಟಿಜರ್ ತಿಳ್ಕೊಂಡ್ರಿ, ಫ್ಲೋಟ್ ತಿಳ್ಕೊಂಡ್ರಿ. ಓಕೆನಾ? ಸೊ ಈಗ ನಾವೇನ್ ಮಾಡೋಣ, ಈ ಎಗೆ ರಘು ಅಂತ ಎಂಟ್ರಿ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ರಘು ಅನ್ನೋದೇನು, ಟೆಕ್ಸ್ಟ್. ಯಾಕೇಳಿ, ಅದು ನಂಬರ್ ಅಲ್ಲ, ಇದು ಟೆಕ್ಸ್ಟ್ ಅಲ್ವಾ. ಎಗೆ ನಾವು ಯಾವ ವ್ಯಾಲ್ಯೂನ ಸೆಟ್ ಮಾಡಿದೀವಿ, ರಘು ಅನ್ನೋ ಒಂದು ವ್ಯಾಲ್ಯೂನ ಸೆಟ್ ಮಾಡಿದ್ವಿ. ಇದು ಏನು, ನಂಬರ್ ಅಲ್ಲ, ಏನಿದು, ಒಂದು ಟೆಕ್ಸ್ಟ್. ಟೆಕ್ಸ್ಟ್ ಅಂದಾಗ ಡಬಲ್ ಕೊಟೇಶನ್ ಅಲ್ಲಿ ಹಾಕ್ಬೇಕು, ರಘು. ಓಕೆ? ಈಗ ಏನಾಗುತ್ತೆ, ಏನ ವ್ಯಾಲ್ಯೂ ಏನ್ ಸ್ಟೋರ್ ಮಾಡ್ಕೊಂಡಿದೆ, ಒಂದು ಟೆಕ್ಸ್ಟ್ ಅನ್ನ ಸ್ಟೋರ್ ಮಾಡ್ಕೊಂಡಿದೆ. ಅದಕ್ಕೆ ಏನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ. ಒಂದು ಟೆಕ್ಸ್ಟ್ ಅನ್ನ ಯಾವ ಒಂದು ವೇರಿಯಬಲ್ ಸ್ಟೋರ್ ಮಾಡ್ಕೊಳ್ಳುತ್ತೋ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಟ್ರಿಂಗ್ ವೇರಿಯಬಲ್. ಅರ್ಥ ಆಯ್ತಲ್ಲ, ಸ್ಟ್ರಿಂಗ್ ಅನ್ನೋದೇನು, ಒಂದು ಡೇಟಾ ಟೈಪ್. ಓಕೆ? ಈಗ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡೋಣ, ಐ ಇಸ್ ಈಕ್ವಲ್ ಟು 10. ಅಂದ್ರೆ ಐ ನ ವ್ಯಾಲ್ಯೂ ಎಷ್ಟು, 10. ಸೊ ಐ ಏನು, ವೇರಿಯಬಲ್. ಓಕೆನಾ? ಇದು ಯಾವ ಡೇಟಾ ಟೈಪ್ ಆಗಿರುತ್ತೆ, ಇಂಟೀಜರ್ ಡೇಟಾ ಟೈಪ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ವಿಥೌಟ್ ಡೆಸಿಮಲ್ ಒಂದು ವ್ಯಾಲ್ಯೂ ಇದೆ, ಹಾಗಾಗಿ ಅದು ಇಂಟೀಜರ್ ವೇರಿಯಬಲ್. ಸೊ ಈಗ ಇದನ್ನ ಪ್ರಿಂಟ್ ಕೊಡೋಣ, ಪ್ರಿಂಟ್ ಐ. ಓಕೆ? ಪ್ರಿಂಟ್ ಕೊಡಿ, ಏನ್ ಬಂದಿದೆ ರಿಸಲ್ಟ್, 10 ಅಂತ ಬಂದಿದೆ ಅಲ್ವಾ. ಓಕೆ, ಸೊ ಈಗ ಇದು ಯಾವ ಟೈಪ್ ವೇರಿಯಬಲ್ ಅಂತ ಹೇಳಿದೀವಿ, ನಾವು ಇಂಟ್ ಟೈಪ್ ವೇರಿಯಬಲ್ ಅಂತ ಹೇಳಿದೀವಿ, ಹೌದಾ. ಸೊ ಅದು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನೀವು ಪ್ರಿಂಟ್ ಇಲ್ಲಿ ಟೈಪ್ ಅಂತ ಎಂಟರ್ ಮಾಡಿ, ಡಬಲ್ ಪ್ರಾಂತಸಿಸ್ ಒಳಗಡೆ ಐ ಅಂತ ಎಂಟರ್ ಮಾಡಿ. ಓಕೆನಾ? ಐ ಅಂತ ಎಂಟರ್ ಮಾಡಿ, ಟೈಪ್ ಹಾಕಿ ಡಬಲ್ ಬ್ರಾಕೆಟ್ ಒಳಗಡೆ ಆ ವೇರಿಯಬಲ್ನ ನೇಮ್ ಹಾಕಿ, ಅಂದ್ರೆ ಐ ಅಲ್ವಾ. ಸೊ ಐ ಅಂತ ಎಂಟರ್ ಮಾಡಿ, ಈಗ ನೀವು ರನ್ ಅಂತ ಕೊಡಿ. ಇದು ಯಾವ ಟೈಪ್ ವೇರಿಯಬಲ್ ಅಂತ ಇಲ್ಲಿ ಶೋ ಮಾಡುತ್ತೆ ನೋಡಿ, ಇಂಟ್ ಟೈಪ್ ವೇರಿಯಬಲ್. ಓಕೆನಾ? ಇಂಟ್ ಡೇಟಾ ಟೈಪ್ ವೇರಿಯಬಲ್. ಅರ್ಥ ಆಯ್ತಲ್ಲ ನೋಡಿ, ಫಸ್ಟ್ ಏನ್ ಪ್ರಿಂಟ್ ಕೊಟ್ಟಿದ್ವಿ, ಐ ನ ವ್ಯಾಲ್ಯೂನ ಪ್ರಿಂಟ್ ಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ವಿ, ಆ ಒಂದು ಐ ಯಾವ ಟೈಪ್ ಆಫ್ ವೇರಿಯಬಲ್, ಇಂಟ್ ಟೈಪ್ ಆಫ್ ವೇರಿಯಬಲ್. ಓಕೆನಾ? ಸೊ ಈಗ ನೋಡಿ, 10 ಇದೆ. ಸೊ -10 ಅಂತ ಹೇಳ್ತೀನಿ, ರನ್ ಮಾಡ್ತೀನಿ. ಸೊ ಅವಾಗಲೂ ಕೂಡ ನಮಗೆ ಡೇಟಾ ಟೈಪ್ ಅಲ್ಲಿ ವ್ಯತ್ಯಾಸ ಇರಲ್ಲ, ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಪಾಸಿಟಿವ್ ವ್ಯಾಲ್ಯೂ ಆಗಿರ್ಬೋದು, ಆವಾಗ ಅದು ಏನಂತ ತಗೊಳುತ್ತೆ, ಇಂಟ್ ಅಂತ ತಗೊಳುತ್ತೆ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಈ 10 0.5 ಆ್ಯಡ್ ಮಾಡ್ತೀನಿ, ಅಥವಾ ಒಂದು ಡೆಸಿಮಲ್ ಪಾಯಿಂಟ್ ನ ಆ್ಯಡ್ ಮಾಡ್ತೀವಿ, ಆವಾಗ ನಮಗೆ ರಿಸಲ್ಟ್ ಏನ್ ಬರುತ್ತೆ ನೋಡಿ. ನೋಡಿ, ಕ್ಲಾಸ್ ಫ್ಲೋಟ್ ಅಂದ್ರೆ ಫ್ಲೋಟ್ ವೇರಿಯಬಲ್. ಯಾಕೆ,
ಇದು ಒಂದು ಡೆಸಿಮಲ್ ವ್ಯಾಲ್ಯೂನ ಒಳಗೊಂಡಿದೆ, ಅಂದ್ರೆ ಒಂದು ಡೆಸಿಮಲ್ ಪಾಯಿಂಟ್ ನ ಅದು ಇನ್ಕ್ಲೂಡ್ ಮಾಡ್ಕೊಂಡಿದೆ, ಅಥವಾ 10.1 ಇರ್ಬೋದು, ಯಾವ್ದಿದ್ರು ಕೂಡ ಅದನ್ನ ಏನಂತ ತಗೊಳುತ್ತೆ, ಅದು ಫ್ಲೋಟ್ ವ್ಯಾಲ್ಯೂ ಅಂತ ತಗೊಳುತ್ತೆ, ಒಂದು ಫ್ಲೋಟ್ ವೇರಿಯಬಲ್ ಅಂತ ಕೂಡ ತಗೊಳುತ್ತೆ. ಸೊ ಈಗ ನಾನು ಇಲ್ಲಿ ಮೈನಸ್ ಇದೆ ಅದನ್ನ ರಿಮೂವ್ ಮಾಡ್ತೀನಿ, ಅವಾಗ್ಲೂ ಕೂಡ ನಮಗೆ ಡೇಟಾ ಟೈಪ್ ಅಲ್ಲಿ ಯಾವುದೇ ವ್ಯತ್ಯಾಸ ಬರಲ್ಲ, ಯಾಕಂದ್ರೆ ಅದು ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು, ನಮಗೆ ಅದು ಡೆಸಿಮಲ್ ಪಾಯಿಂಟ್ ಅಥವಾ ಅಲ್ವಾ ಅನ್ನೋದನ್ನ ಮಾತ್ರ ಅದು ತೋರಿಸುತ್ತೆ. ಅದು ಡೆಸಿಮಲ್ ಆಗಿದ್ರೆ ಅದನ್ನ ಡೈರೆಕ್ಟ್ ಆಗಿ ಅದು ಏನಂತ ಕೊಡುತ್ತೆ, ಫ್ಲೋಟ್ ಅಂತ ಕೊಡುತ್ತೆ. ವಿಥೌಟ್ ಡೆಸಿಮಲ್ ಇದ್ರೆ ಅದನ್ನ ಇಂಟೀಜರ್ ಅಂತ ತಗೊಳುತ್ತೆ. ಓಕೆನಾ? ಓಕೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಈ ಐ ಪ್ಲೇಸ್ ಅಲ್ಲಿ ಒಂದು ಟೆಕ್ಸ್ಟ್ ವ್ಯಾಲ್ಯೂನ ಆ್ಯಡ್ ಮಾಡೋಣ, ರಘು ಅಂತ ಆ್ಯಡ್ ಮಾಡ್ತೀನಿ. ಓಕೆನಾ? ರಘು ಅಂತ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀನಿ, ಅದು ಟೆಕ್ಸ್ಟ್ ಆಗಿರೋದ್ರಿಂದ ಡಬಲ್ ಕೊಟೇಷನ್ ಅಲ್ಲಿ ಹಾಕ್ಬೇಕು. ಓಕೆನಾ? ಮರಿಬಾರ್ದು. ಸೊ ಈ ಒಂದು ಡೇಟಾ ಟೈಪ್ ಯಾವುದಾಗಿರುತ್ತೆ? ಸ್ಟ್ರಿಂಗ್ ಡೇಟಾ ಟೈಪ್ ಆಗಿರುತ್ತೆ ಅಲ್ವಾ? ಸೊ ಓಕೆ, ರಿಸಲ್ಟ್ ನೋಡಿ, ಎಸ್ ಟಿ ಆರ್ ಅಂದ್ರೆ ಸ್ಟ್ರಿಂಗ್ ಅಂತ. ಓಕೆನಾ? ಐ ಅನ್ನೋದು ಸ್ಟ್ರಿಂಗ್ ಡೇಟಾ ಟೈಪ್. ಈಗ 3 ಎಕ್ಸಾಂಪಲ್ ನೋಡಿದಾಗ್ಲೂ ಕೂಡ ಐನ ನಾವು ಚೇಂಜ್ ಮಾಡಿಲ್ಲ, ಯಾವ್ದನ್ನ ಚೇಂಜ್ ಮಾಡ್ತಾ ಇದೀವಿ, ಅದಕ್ಕೆ ಸ್ಟೋರ್ ಮಾಡಿರೋ ಒಂದು ವ್ಯಾಲ್ಯೂ ಮಾತ್ರ ನಾವು ಚೇಂಜ್ ಮಾಡ್ತಾ ಇದೀವಿ. ಆವಾಗ ಏನ್ ಮಾಡ್ತಾ ಇದೆ ಅದು, ಆ ಸ್ಟೋರ್ ಆಗಿರೋ ವ್ಯಾಲ್ಯೂ ಮೇಲೆ ಈ ಒಂದು ವೇರಿಯಬಲ್ ಯಾವ ಟೈಪ್ ವೇರಿಯಬಲ್ ಅನ್ನೋದನ್ನ ನಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದೆ. ಓಕೆನಾ? ಇಲ್ಲಿ ನಾವು ಸ್ಟೋರ್ ಮಾಡಿರೋ ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡ್ತಾ ಹೋಗ್ತಾ ಇದೀವಿ, ಅಂದ್ರೆ ಒಂದ್ಸರಿ ಡೆಸಿಮಲ್ ಕೊಡ್ತಾ ಇದೀವಿ, ಒಂದ್ಸರಿ ವಿಥೌಟ್ ಡೆಸಿಮಲ್ ಇರ್ತದೆ, ಅದೇ ರೀತಿ ಒಂದ್ಸರಿ ಟೆಕ್ಸ್ಟ್ ನ ಕೊಡ್ತಾ ಹೋದಾಗೆ ಅದು ಸ್ಟೋರ್ ಮಾಡ್ಕೊಂಡಿರೋ ವ್ಯಾಲ್ಯೂ ಮೇಲೆ ಆ ಒಂದು ವೇರಿಯಬಲ್ ಯಾವ ಟೈಪ್ ವೇರಿಯಬಲ್ ಅಂತ ನಮ್ಗೆ ಡಿಸ್ಪ್ಲೇ ಮಾಡ್ತಾ ಇದೆ. ಅರ್ಥ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ಈಗ ಐ ವ್ಯಾಲ್ಯೂನ ನಾವು ಚೇಂಜ್ ಮಾಡಿದಾಗ ಇಂಟ್ ಟೈಪ್ ವೇರಿಯಬಲ್ ಅಂತ ಶೋ ಮಾಡುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಸೊ ವೇರಿಯಬಲ್ ಇಂದ ನಮ್ಗೇನು ಉಪಯೋಗ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸೊ ನೋಡಿ, ಈಗ ಪ್ರಿಂಟ್ ಮೈ. ಓಕೆ, ಈಗ ಇದ್ರೊಳಗಡೆ ಒಂದು ಟೆಕ್ಸ್ಟ್ ಅನ್ನ ಪ್ರಿಂಟ್ ಕೊಡ್ಬೇಕಂದ್ರೆ ಡಬಲ್ ಕೊಟೇಷನ್ ಹಾಕ್ಬೇಕು, ಅದು ಮರಿಬೇಡಿ. ಮೈ ನೇಮ್ ಈಸ್ ರಘು. ಓಕೆ, ಐ ಆಮ್ 29 ಇಯರ್ಸ್ ಓಲ್ಡ್. ಓಕೆ ಓಕೆ, ಇಲ್ಲಿ ಏನ್ ಕೊಟ್ಟಿದ್ವಿ, ಎರಡು ಪ್ರಿಂಟ್ ಕೊಡ್ತಾ ಇದೀವಿ. ಏನು? ಒಂದು ಮೈ ನೇಮ್ ಇಸ್ ರಘು, ಸೆಕೆಂಡ್ ಒನ್ ಇಸ್ ಐ ಆಮ್ 29 ಇಯರ್ಸ್ ಓಲ್ಡ್. ಓಕೆನಾ? ಸೊ ಈಗ ಇದನ್ನ ಪ್ರಿಂಟ್ ಕೊಡೋಣ. ಮೈ ನೇಮ್ ಇಸ್ ರಘು, ಐ ಆಮ್ 29 ಇಯರ್ಸ್ ಓಲ್ಡ್. ಓಕೆ, ಬಂದಿದೆ ಅಲ್ವಾ? ಈಗ ನಾವು ಇಲ್ಲಿ ಇನ್ನೊಬ್ಬ ಪರ್ಸನ್ ನ ನೇಮ್ ನ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ನಾವು ಎಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ? ಇಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಕರೆಕ್ಟಾ? ಮಂಜು 25 ಇಯರ್ಸ್. ಈಗ ಈ ರೀತಿ ರಿಸಲ್ಟ್ ಬಂದಿದೆ. ಹೌದಾ? ಏನ್ ಮಾಡ್ತಾ ಇದೀವಿ ನಾವು, ಒಂದು ನೇಮ್ನ ಅಥವಾ ಒಂದು ಏಜ್ ನ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ಪ್ರಿಂಟ್ ಒಳಗಡೆ ಹೋಗಿ ನಾವು ಎಡಿಟ್ ಮಾಡ್ತಾ ಇದೀವಿ. ಕರೆಕ್ಟಾ? ಅಂದ್ರೆ ಪ್ರಿಂಟ್ ಪ್ರೊಸೆಸ್ ಏನಾಗುತ್ತೋ ಆ ಒಂದು ಲೈನ್ ಒಳಗಡೆ ನಾವು ಎಂಟ್ರಿ ಮಾಡ್ತಾ ಇದೀವಿ ಅಲ್ವಾ? ಸೊ ಅದ್ರ ಬದಲಾಗಿ ನಾವು ಏನ್ ಮಾಡ್ಬೋದು ಅಂದ್ರೆ, ಎರಡು ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಓಕೆನಾ? ಎರಡು ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಯಾವ ಎರಡು ವೇರಿಯಬಲ್ ನ ಕ್ರಿಯೇಟ್ ಮಾಡೋಣ? ಒಂದು ನೇಮ್ ಅನ್ನೋ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡೋಣ, ಈಕ್ವಲ್ ಟು ಅಲ್ಲಿ ಒಂದು ನೇಮ್ ನ ಆ್ಯಡ್ ಮಾಡೋಣ, ಮಂಜು ಅಂತ. ಓಕೆನಾ? ಸೊ ಒಂದು ವೇರಿಯಬಲ್ ಯಾವುದು? ನೇಮ್ ಅನ್ನೋ ಒಂದು ವೇರಿಯಬಲ್, ಅದಕ್ಕೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ. ಏನದು? ಮಂಜು ಅಂತ. ಸೊ ಸೆಕೆಂಡ್ ಒನ್ ಇಸ್ ಏಜ್ ಅಂತ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡೋಣ. ಸೊ ಇದಕ್ಕೆ ನಾವು 25 ಅಂತ ಆ್ಯಡ್ ಮಾಡೋಣ. ಓಕೆನಾ? 25 ಅಂತ ಆ್ಯಡ್ ಮಾಡೋಣ. ಈಗ ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ಮಂಜು ಅನ್ನೋ ಒಂದು ನೇಮ್ ಇದೆಯಲ್ಲ, ಸೊ ಅದನ್ನ ರಿಮೂವ್ ಮಾಡಿ ನೆಕ್ಸ್ಟ್ ಡಬಲ್ ಕೊಟೇಷನ್ ಆದ್ಮೇಲೆ ಒಂದು ವೇರಿಯಬಲ್ ವ್ಯಾಲ್ಯೂನ ಅಸೈನ್ ಮಾಡ್ಬೇಕಂದ್ರೆ ಪ್ಲಸ್ ಅಂತ ಹಾಕಿ ಈ ಒಂದು ನೇಮ್ ಅಂತ ಇದೆಯಲ್ಲ, ಸೊ ಈ ಒಂದು ನೇಮ್ ನ ನಾವು ಇಲ್ಲಿ ಎಂಟರ್ ಮಾಡಿ ನೇಮ್. ಸೊ ಈಗ ನೇಮ್ ಏನನ್ನ ಹೇಳುತ್ತೆ ನಮ್ಗೆ? ಮಂಜು ಅಂತ ಹೇಳುತ್ತೆ. ಕರೆಕ್ಟಾ? ಸೊ ಯಾಕೆ ಹೇಳಿ, ಈ ನೇಮ್ ಅನ್ನೋ ಒಂದು ಕಂಟೈನರ್ ಒಳಗಡೆ ಏನಿದೆ? ಮಂಜು ಅನ್ನೋ ಒಂದು ವ್ಯಾಲ್ಯೂ ಇದೆ. ಸರಿ, ಮಂಜು ಅನ್ನೋದಕ್ಕೆ ನನ್ನ ಡಬಲ್ ಕೊಟೇಷನ್ ಅಲ್ಲಿ ಹಾಕಿಲ್ಲ. ಓಕೆ, ಒಂದು ಟೆಕ್ಸ್ಟ್ ಆಗಿರೋದ್ರಿಂದ ಇದನ್ನ ನಾವು ಡಬಲ್ ಕೊಟೇಷನ್ ಅಲ್ಲಿ ಹಾಕ್ಬೇಕು. ಓಕೆನಾ? ಈ ನೇಮ್ ಅನ್ನೋ ಕಂಟೈನರ್ ಒಳಗಡೆ ಏನಿದೆ? ಮಂಜು ಅನ್ನೋ ಒಂದು ಸ್ಟ್ರಿಂಗ್ ಇದೆ. ಕರೆಕ್ಟಾ? ಮಂಜು ಅನ್ನೋ ಒಂದು ಟೆಕ್ಸ್ಟ್ ಇದೆ. ಸೊ ಅವಾಗ ಏನಾಗುತ್ತೆ, ಮೈ ನೇಮ್ ಈಸ್ ಮಂಜು ಅಂತ ಇಲ್ಲಿ ಬರುತ್ತೆ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ 25 ಅಂತ ಇದೆಯಲ್ಲ, ಈಗ ಈ 25 ಪ್ಲೇಸ್ ಅಲ್ಲಿ ಏನ್ ಬರ್ಬೇಕು ನಮ್ಗೆ? ಏಜ್ ಅನ್ನೋ ಒಂದು ವೇರಿಯಬಲ್ ಆಡ್ ಆಗ್ಬೇಕು ಅಲ್ವಾ?
ಸೊ ಈಗೇನು ಮಾಡೋಣ, ಇದನ್ನು ರಿಮೂವ್ ಮಾಡಿ ಡಬಲ್ ಕೊಟೇಶನ್ ಹಾಕಿ, ನೆಕ್ಸ್ಟ್ ಪ್ಲಸ್ ಹಾಕಿ, ಇಲ್ಲಿ ಒಂದು ಡಬಲ್ ಕೊಟೇಶನ್ ಹಾಕಿ. ಅಂದರೆ ಇದು ಒಂದು ಸ್ಟ್ರಿಂಗ್, ಹಾಗೇನೆ ಇದು ಒಂದು ಸ್ಟ್ರಿಂಗ್, ಓಕೆನಾ? ಡಬಲ್ ಸ್ಟ್ರಿಂಗ್ ಇದೆ. ಇವೆರಡರ ಮಧ್ಯದಲ್ಲಿ ನಮಗೆ ಏನು ಬರಬೇಕು, ಏಜ್ ಅನ್ನೋ ಒಂದು ವೇರಿಯಬಲ್ ಬರಬೇಕು. ಅಂದರೆ ಏನರ್ಥ, ಇಲ್ಲಿ 25 ಇದೆಯಲ್ಲ, ಅದೇನಾಗುತ್ತೆ, ಐ ಆಮ್, ಇಲ್ಲಿ 25 ಇದ್ರೆ 25, 30 ಇದ್ರೆ 30, 40 ಇದ್ರೆ 40, ಐ ಆಮ್ 25 ಇಯರ್ಸ್ ಓಲ್ಡ್. ಸರಿ, ಇಯರ್ಸ್ ರಾಂಗ್ ಇದೆಯಲ್ಲ, ಇಯರ್ಸ್ ಓಲ್ಡ್, ಐ ಆಮ್ 25 ಇಯರ್ಸ್ ಓಲ್ಡ್, ಓಕೆನಾ? ಇದು ಒಂದು ಸ್ಟ್ರಿಂಗ್, ಇದು ಒಂದು ಸ್ಟ್ರಿಂಗ್, ಓಕೆ? ಇದು ಒಂದು ಸ್ಟ್ರಿಂಗ್, ಇದು ಒಂದು ಸ್ಟ್ರಿಂಗ್ ಆದ್ಮೇಲೆ ಈ ಸ್ಟ್ರಿಂಗಿಗೆ ಈ ಒಂದು ವ್ಯಾಲ್ಯೂನ ಆ್ಯಡ್ ಮಾಡುವಾಗ ಇದು ಕೂಡ ಏನಾಗಿರ್ಬೇಕು, ಒಂದು ಸ್ಟ್ರಿಂಗ್ ಆಗಿರ್ಬೇಕು. ಅರ್ಥ ಆಯ್ತಲ್ಲ, ಸ್ಟ್ರಿಂಗೇ ಆಗಿರ್ಬೇಕು. ಅಂದ್ರೆ ಏನ್ ಮಾಡ್ಬೇಕು ನಾವೀಗ, ಈ ಒಂದು ಏಜ್ ಅನ್ನೋ ಒಂದು ವ್ಯಾಲ್ಯೂ ಏನಿದೆ ಈಗ, ಇಂಟ್ ಆಗಿದೆ, ಕರೆಕ್ಟಾ? ಸೊ ಇಂಟ್ ವ್ಯಾಲ್ಯೂ ಆಗಿದೆ. ಹಾಗಿದ್ದಾಗ ನಾವು ಇದನ್ನ ಏನಂತ ಮಾಡ್ಬೇಕು, ಸ್ಟ್ರಿಂಗ್ ಅಂತ ಮಾಡ್ಬೇಕು. ಸ್ಟ್ರಿಂಗ್ ಅಂತ ಹೇಗ್ ಮಾಡೋದು, ಇಲ್ಲಿ ಡಬಲ್ ಕೊಟೇಶನ್ ನ ಹಾಕಿ ಅದು ಸ್ಟ್ರಿಂಗ್ ಆಗುತ್ತೆ, ಓಕೆನಾ? ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟ್ರಿಂಗ್ ಹಾಕದೆ ಪ್ರಿಂಟ್ ಕೊಟ್ರೆ ಏನಂತ ಬರುತ್ತೆ ನೋಡಿ. ಈಗ ಏಜ್ ಬಂದ್ಬಿಟ್ಟು ಏನಿದು, ಇಂಟ್ ವೇರಿಯಬಲ್. ಸೊ ಇಂಟ್ ಯಾಕೆ ಹೇಳಿ, ಇದು ವಿಥೌಟ್ ಡೆಸಿಮಲ್ ನಂಬರ್ ಅಲ್ಲಿ ಇದೆ, ಹಾಗಾಗಿ ಇದು ಇಂಟ್ ವೇರಿಯಬಲ್. ಸೊ ಈ ಇಂಟ್ನ ತಗೊಂಡೋಗ್ಬಿಟ್ಟು ನಾವು ಈ ಸ್ಟ್ರಿಂಗ್ ಒಳಗಡೆ ಆ್ಯಡ್ ಮಾಡ್ಲಿಕ್ಕೆ ಹೋದಾಗ ನಮಗೆ ಅಲಾರಾಮ್ ಬರುತ್ತೆ ನೋಡಿ. ಇದು ರಿಸಲ್ಟ್ ಏನು ಬಂದಿದೆ ನೋಡಿ, ಪ್ರಿಂಟ್ ಐ ಆಮ್ ಪ್ಲಸ್ ಏಜ್ ಪ್ಲಸ್ ಇಯರ್ಸ್ ಓಲ್ಡ್ ಟೈಪ್ ಎರರ್ ಕ್ಯಾನ್ ಓನ್ಲಿ ಕಾನ್ಕ್ಯಾಟಿನೇಟ್ ಸ್ಟ್ರಿಂಗ್ ನಾಟ್ ಇಂಟ್ ಟು ಸ್ಟ್ರಿಂಗ್ ಅಂತ ಇದೆ. ಅಂದರೆ ಅದು ಸ್ಟ್ರಿಂಗಿಗೆ ಇಂಟ್ ವ್ಯಾಲ್ಯೂನ ಆ್ಯಡ್ ಆಗಲ್ಲ ಅಂತ ಹೇಳ್ತಾ ಇದೆ. ಆಗಿದ್ದಾಗ ನಾವೇನು ಮಾಡ್ಬೇಕು, ಇಲ್ಲಿ ಇದನ್ನ ಸ್ಟ್ರಿಂಗ್ ಆಗಿ ಚೇಂಜ್ ಮಾಡ್ಕೋಬೇಕು, ಓಕೆನಾ? ಇದನ್ನ ಸ್ಟ್ರಿಂಗ್ ಆಗಿ ಚೇಂಜ್ ಮಾಡ್ಕೋಬೇಕು. ಈಗ ಏನಾಗುತ್ತೆ, ಸ್ಟ್ರಿಂಗ್ ಒಳಗಡೆ ಸ್ಟ್ರಿಂಗ್ ಆ್ಯಡ್ ಆಗುತ್ತೆ ನೋಡಿ. ನೇಮ್ ಇಸ್ ಮಂಜು, ಐ ಆಮ್ 25 ಇಯರ್ಸ್ ಓಲ್ಡ್, ಕರೆಕ್ಟಾ? ಓಕೆ, ಇದನ್ನ ನಾವು 35 ಅಂತ ಮಾಡೋಣ, ಇದನ್ನ ರೋಹನ್ ಅಂತ ಮಾಡೋಣ. ಸೊ ಈಗ ನಾವು ಈ ಪ್ರಿಂಟ್ ಏರಿಯಾನ ನಾವು ಏನು ಮುಟ್ತಾ ಇಲ್ಲ ಅಲ್ವಾ, ಈ ಪ್ರಿಂಟ್ ಏರಿಯಾನ ನಾವು ಏನು ಮುಟ್ತಾ ಇಲ್ಲ, ಆಗಿದ್ದಾಗಲೂ ಕೂಡ ನಮಗೆ ರಿಸಲ್ಟ್ ಚೇಂಜ್ ಆಗುತ್ತೆ ನೋಡಿ. ಮೈ ನೇಮ್ ಇಸ್ ರೋಹನ್, ಐ ಆಮ್ 35 ಇಯರ್ಸ್ ಓಲ್ಡ್. ಸೊ ಈಗ ನಾವು ಇದು ಯಾವುದನ್ನು ಮುಟ್ಟೋ ಅವಶ್ಯಕತೆ ಇಲ್ಲ, ಒಳಗಡೆ ಪ್ರೋಗ್ರಾಮ್ನ ಯಾವುದೇ ಕಾರಣಕ್ಕೂ ಮುಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಚೇಂಜ್ ಮಾಡಿದ್ರೆ ಸಾಕು, ಓಕೆನಾ? ರಾಹುಲ್ 20, ಓಕೆ? ಈಗೇನ್ ಬರುತ್ತೆ, ಮೈ ನೇಮ್ ಇಸ್ ರಾಹುಲ್, ಐ ಆಮ್ 20 ಇಯರ್ಸ್ ಓಲ್ಡ್, ಓಕೆ? ಅರ್ಥ ಆಯ್ತಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರು ಈ ಚಾನಲ್ನ ಮೊದಲು ಬಾರಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಓಕೆ, ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಅವಶ್ಯಕ. ಆ ಪ್ರೋತ್ಸಾಹ ಇದೆ ಅಂತ ತೋರಿಸ್ಲಿಕ್ಕೆ ನೀವು ಪ್ರತಿಯೊಂದು ವಿಡಿಯೋಕ್ಕೂ ಲೈಕ್ ಮಾಡೋದ್ರ ಮೂಲಕ ಸೂಚಿಸಬಹುದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟ್ಯುಟೋರಿಯಲ್ ವಿಡಿಯೋದಲ್ಲಿ ನೀವು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿ ಕಾಯ್ತಾರೆ ಸದಾ ನಿಮ್ಮೊಂದಿಗೆ ಟೆಕ್ಸ್ಟ್ ಚಾನಲ್. ಬೈ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್.